ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಶ್ವೇತಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿಯ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ತಜ್ಞೆ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇಂದು ಸಾಕಷ್ಟು ಜನರು ಕೂದಲು ಉದುರ್ತಾ ಇದೆ ಅನ್ನುವಂಥ ಸಮಸ್ಯೆಯಲ್ಲಿದ್ದೀರಾ. ಅಂಥವ್ರಿಗೆ ಇವತ್ತು ನಾನು ನೈಸರ್ಗಿಕವಾಗಿ ಮನೆಮದ್ದುಗಳ ಮೂಲಕ ಹೇಗೆ ಕೂದಲು ಉದುರೋದನ್ನು ಕಮ್ಮಿ ಮಾಡ್ಕೊಳ್ಬಹುದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅದೇ ರೀತಿ ಡಾಕ್ಟರ್ ಹೆಗ್ಡೆ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸ್ ಅನ್ನ ಪಡ್ಕೊಳ್ಳಿ. ಇದೇ ರೀತಿ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಫ್ರೀ ಆನ್ಲೈನ್ ಸಂದರ್ಶನದ ಮುಖಾಂತರ ನೀವು ನಮ್ಮ ವೈದ್ಯ ಬಳಗದೊಂದಿಗೆ ನೀವು ಚರ್ಚೆ ಮಾಡಬಹುದು. ಅದಕ್ಕೆ ಕೆಳಗೆ ಕಾಣಿಸ್ತಿರುವಂತ ನಂಬರ್ಗೆ ಮಿಸ್ ಕಾಲ್ ಕೊಡಿ. ಒಂದೇ ದಿನದಲ್ಲಿ ನಾವೇ ನಿಮಗೆ ಕಾಲ್ ಮಾಡಿ ನಿಮಸ್ಸುಗಳಿಗೆ ಸಲಹೆಯನ್ನ ನೀಡಿ ಬೇಕಾದಂತ ಆಹಾರ ಔಷಧಿಗಳನ್ನ ಕಳಿಸ್ಕೊಡ್ಲಾಗ್ತದೆ. ಹೌದು, ಎಲ್ಲರಿಗೂ ಕೂಡ ಒಂದು ಡ್ರೀಮ್ ಇರುತ್ತೆ, ಹೆಲ್ದಿ ಬೌನ್ಸಿ ಸಿಲ್ಕಿ ಹೇರ್ ಬೇಕು ಅನ್ನೋಂಥದ್ದು ಎಲ್ಲರಿಗೂ ಕೂಡ ಕನಸಾಗಿರುತ್ತೆ. ಕೂದಲು ಉದುರುವಂಥ ಸಮಸ್ಯೆನ ಕಮ್ಮಿ ಮಾಡ್ಕೊಳ್ಬೇಕು ಅನ್ನೋದಾದರೆ ನಾನು ಕೆಲವೊಂದು ಮನೆಮದ್ದುಗಳನ್ನ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಆ ಥರ ಫಾಲೋ ಮಾಡ್ತಾ ಬಂದಿದ್ದೆ, ಅದರಲ್ಲಿ ವೀಕ್ ಆಗಿರುವಂತಹ ಹೇರ್ ಸ್ಟ್ರ್ಯಾಂಡ್ಸ್ಗಳು ಹೋಗಿ ಹೊಸ ನ್ಯೂ ಹೇರ್ ಸ್ಟ್ರ್ಯಾಂಡ್ ಹೇರ್ ಫಾಲಿಕಲ್ಸ್ನ ಸ್ಟಿಮ್ಯುಲೇಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದಕ್ಕೆ ಬೇಕಾಗಿರುವಂಥದ್ದು ನಿಂಬೆ ಹಣ್ಣಿನ ರಸ, ಹಾಗೆ ಆಮ್ಲಾ ಪೌಡರ್. ಆಮ್ಲಾ ಪೌಡರ್, ನೆಲ್ಲಿಕಾಯಿ ಪೌಡರ್ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಈ ನೆಲ್ಲಿಕಾಯಿ ಪೌಡರ್ಗೆ ನೀವು ನಿಂಬೆಹಣ್ಣಿನ ರಸವನ್ನು ಮಿಕ್ಸ್ ಮಾಡಿಕೊಂಡು ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ಕೊಳ್ಬೇಕು. ಇದರಿಂದ ಹೇರ್ ಫಾಲಿಕಲ್ಸ್ ಇನ್ನಷ್ಟು ಸ್ಟ್ರಾಂಗ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ನಾವು ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಈಗ ಒಂದು ಮರ ಬೇರ್ ಮುಖ್ಯ ಆಗಿರುತ್ತೆ, ಮರಕ್ಕೆ ಬೇರೆ ಮುಖ್ಯ ಆಗುತ್ತೆ. ಅದಕ್ಕೆ ಬೇಕಾಗಿರುವಂಥ ಸರಿಯಾದ ರೀತಿಯಲ್ಲಿ ಪೋಷಕಾಂಶ ಹಾಗೆ ಪೋಷಣೆಯನ್ನು ಕೊಟ್ಟಿದ್ದೇ ಆದರೆ ಚೆನ್ನಾಗಿ ಸೊಂಪಾಗಿ ಮರ ಬೆಳೆಯುತ್ತೆ. ಅದೇ ರೀತಿ ನಾವು ಕೂದಲು ಬೆಳಿಬೇಕು, ಕೂದಲು ಉದುರ್ತಾ ಇರೋದನ್ನು ಕಮ್ಮಿ ಮಾಡ್ಕೊಳ್ಬೇಕು ಅಂದರೆ ಬುಡಕ್ಕೆ ಹೆಚ್ಚು, ಅಂದರೆ ನಾವು ಸ್ಕ್ಯಾಲ್ಪ್ಗೆ ಹೆಚ್ಚು ಪೋಷಣೆಯನ್ನು ನೀಡಬೇಕಾಗತ್ತೆ. ಅನೇಕ ಬಾರಿ ಹೆರಿಡಿಟ್ರಿಯಿಂದನೂ ಇಂಥ ಸಮಸ್ಯೆ ಬರುವಂಥದ್ದು, ಹಾಗೆ ಏನಾದರೂ ಡಿಫಿಷಿಯನ್ಸೀಸ್ ಇದ್ದರೂ ಕೂಡ, ಐರನ್ ಆಗಿರ್ಬೋದು, ಕ್ಯಾಲ್ಶಿಯಂ, ಜಿಂಕ್, ಪ್ರೋಟೀನ್ ಇವೆಲ್ಲ ಬಾಡಿಯಲ್ಲಿ ಕಮ್ಮಿ ಆದರೂ ಕೂಡ ಹೇರ್ ಫಾಲ್ಸ್ ಆಗ್ತಾ ಇರತ್ತೆ. ಸೊ ಇಂತಹ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೇಕು ಅಂದರೆ ನಾನು ಹೇಳಿದಾಗೆ ನೆಲ್ಲಿಕಾಯಿ ಪೌಡರ್ ಹಾಗೆ ನಿಂಬೆ ರಸವನ್ನು ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ತಾ ಬನ್ನಿ. ಹಾಗೆ ನೀವು ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೊಳ್ಬೇಕಾಗತ್ತೆ. ಊಟ ನಿದ್ದೆ ಸರಿಯಾದ ಟೈಮಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಾನು ಹೇಳುವಂತಹ ಎಲ್ಲ ರೀತಿಯ ಅಂದರೆ ಜೀವನ ಶೈಲಿಯನ್ನು ಸರಿ ಮಾಡ್ಕೊಳ್ಬೇಕು. ನಿದ್ದೆ ಊಟ ಸರಿಯಾದ ರೀತಿಯಲ್ಲಿ ಆಗಿದ್ದೇ ಆದರೆ ಇಂತಹ ಹೇರ್ ಫಾಲ್ಸ್ಗಳನ್ನ ನಾವು ಇಂತಹ ಹೇರ್ ಫಾಲ್ ಪ್ರಾಬ್ಲಮ್ಸ್ನ ನಾವು ಕಮ್ಮಿ ಮಾಡ್ಕೊಳ್ಬಹುದು ವೀಕ್ಷಕರೇ. ಅದೇ ರೀತಿ ವೀಕ್ಷಕರೇ, ಡ್ಯಾಂಡ್ರಫ್ ಆದರೂ ಕೂಡ ಹೇರ್ ಫಾಲ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಈ ಡ್ಯಾಂಡ್ರಫ್ನ ಕಮ್ಮಿ ಮಾಡ್ಕೊಳ್ಬೇಕು ಅಂದರೆ ಇದಕ್ಕೆ ಬೇಕಾಗಿರುವಂಥದ್ದು ಮೆಂತೆ. ಮೆಂತೆಯನ್ನು ಸ್ವಲ್ಪ ನೀವು ಫ್ರೈ ಮಾಡಿಕೊಂಡು ರೋಸ್ಟ್ ಮಾಡಿಕೊಂಡು ಅದನ್ನ ಪೌಡರ್ ಮಾಡ್ಕೊಳ್ಬೇಕು. ಆ ಪೌಡರ್ಗೆ ನೀವು ಮೊಸರನ್ನ ಆ್ಯಡ್ ಮಾಡಿ ಆ ಪ್ಯಾಕ್ನ ನೀವು ತಲೆಗೆ ಪ್ರತಿನಿತ್ಯ ಅಂದರೆ ವಾರದಲ್ಲಿ 3-4 ಬಾರಿ ಆದರೂ ಈ ಥರ ಹಾಕ್ತಾ ಬಂದಿದ್ದೆ ಆದರೆ ಡ್ಯಾಂಡ್ರಫ್ನ ಕಮ್ಮಿ ಮಾಡ್ಕೊಳ್ಬೋದು. ಇದರಿಂದ ಆಗುವಂಥ ಹೇರ್ ಫಾಲ್ಸ್ಗಳನ್ನ ನಾವು ಕಮ್ಮಿ ಮಾಡ್ಕೊಳ್ಬೋದು. ಅದೇ ರೀತಿ ವೀಕ್ಷಕರೇ, ಇನ್ನೊಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕೊಬ್ಬರೆಣ್ಣೆ. ಕೊಬ್ಬರೆಣ್ಣೆಗೆ ನೀವು ಕರಿಬೇವಿನ ಎಲೆಗಳನ್ನ ಡೈರೆಕ್ಟ್ ಆಗಿ ಹಾಕಬೇಕು. ಆ ಕರಿಬೇವಿನ ಎಲೆಗಳನ್ನ ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸಿ ಆ ಎಣ್ಣೆಯನ್ನು ಪ್ರತಿನಿತ್ಯ ನೀವು ತಲೆಗೆ ಅಪ್ಲೈ ಮಾಡ್ಕೊಳ್ಬೇಕು. ಈ ಥರ ಮಾಡ್ಕೊಳ್ತಾ ಬಂದಿದ್ದೆ ಆದರೆ ಖಂಡಿತವಾಗಿಯೂ ಕೂದಲು ಉದುರುವಂಥ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೋದು. ಅದೇ ರೀತಿ ವೀಕ್ಷಕರೇ, ಇನ್ನೊಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ. ಇದಕ್ಕೆ ಬೇಕಾಗಿರುವಂಥದ್ದು ಅಲೋವೇರಾ. ಅಲೋವೇರಾ ತಿರುಳನ್ನು ನೀವು ತೆಗೆದಿಟ್ಕೊಳ್ಬೇಕು ಸ್ವಲ್ಪ. ಅದಕ್ಕೆ ಅಕ್ಕಿ ತೊಳೆದಂಥ ನೀರನ್ನು ನೀವು ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಅಪ್ಲೈ ಮಾಡ್ಕೊಳ್ಳುವಂಥದ್ದು. ಇದರಿಂದನೂ ಕೂಡ ಕೂದಲು ಸಾಫ್ಟ್ ಆಗುತ್ತೆ, ಕೂದಲು ಉದುರುವಂಥ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೋದು, ಹೇರ್ ಫಾಲಿಕಲ್ಸ್ ಇನ್ನಷ್ಟು ಸ್ಟ್ರಾಂಗ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ನಿಮಗೆ ಇನ್ನೊಂದು ಬೆಸ್ಟ್ ಸೊಲ್ಯೂಷನ್ ಹೇಳ್ತೀನಿ ಹೇರ್ ಫಾಲ್ಸ್ ಕಮ್ಮಿ ಮಾಡ್ಕೊಳ್ಬೇಕು ಅಂದರೆ, ದಾಸವಾಳ. ಈ ದಾಸವಾಳದ ಎಲೆಯಲ್ಲಿ ಹಾಗೂ ಹೂವಿನ ದಳದಲ್ಲಿ ಹೆಚ್ಚು ಫ್ಲೇವನಾಯ್ಡ್ಸ್ ಇರೋದ್ರಿಂದ ಪ್ರಾಪರಾಗಿ ಬ್ಲಡ್ ಸಪ್ಲೈ ಆಗುತ್ತೆ. ಅಂದರೆ ನಾವು ಸ್ಕ್ಯಾಲ್ಪಿಗೆ ಹಾಗೂ ಕೂದಲಿನ ಹೇರ್ ಫಾಲಿಕಲ್ಸ್ಗಳಿಗೆ ಸರಿಯಾದ ರೀತಿಯಲ್ಲಿ ಬ್ಲಡ್ ಸಪ್ಲೈ, ಬ್ಲಡ್ ಸರ್ಕ್ಯುಲೇಷನ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ದಾಸವಾಳ ಎಲೆಗಳನ್ನ ನೀವು ಚೆನ್ನಾಗಿ ಈ ಕ್ಯಾಸ್ಟರ್ ಆಯಿಲ್ ಹಾಗೂ ಕೊಕೊನೆಟ್ ಆಯಿಲಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಆ ಎರಡು ಸಮ ಪ್ರಮಾಣದಲ್ಲಿ ತಗೊಳ್ಬೇಕು. ಕ್ಯಾಸ್ಟರ್ ಆಯಿಲ್ ಹಾಗೂ ಹರಳೆಣ್ಣೆ ಹಾಗೂ ಕೊಬ್ಬರಿ ಎಣ್ಣೆ ಎರಡೂ ಮಿಶ್ರಣ ಮಾಡಿ ಅದನ್ನ ಚೆನ್ನಾಗಿ ದಾಸವಾಳದೊಂದಿಗೆ ಚೆನ್ನಾಗಿ ಬಾಯ್ಲ್ ಮಾಡಿ ಆ ಆಯಿಲ್ನ ಅಪ್ಲೈ ಮಾಡುವಂಥ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಇದು ಕೂಡ ಕೂದಲು ಉದುರುವಂಥ ಸಮಸ್ಯೆಗೆ ಸಹಕಾರಿಯಾಗುತ್ತೆ. ಅದೇ ರೀತಿ ನಾನು ಅಪ್ಲೈ ಮಾಡೋದನ್ನು ಆಯಿಲ್ ಪ್ರಿಪ್ರೇಷನ್ ಈ ಥರ ಎಕ್ಸ್ಟ್ರಾ ಅಪ್ಲೈ ಮಾಡೋದನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಇದನ್ನು ತೊಳ್ಕೊಳ್ಳುವಂಥ ರೀತಿ ಹೇಗೆ
ಶಾಂಪೂ ನಾನು ಶಾಂಪು ಅಂತಾನೆ ಹೇಳ್ಬೋದು, ಇದನ್ನು ಕೂಡ ನೀವು ಮನೇಲಿ ಪ್ರಿಪೇರ್ ಮಾಡ್ಕೊಳ್ಬೋದು. ಇದಕ್ಕೆ ಮುಖ್ಯವಾಗಿ ಈ ಸೋಪಿ ಸೊಲ್ಯೂಷನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೇನೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸೋಪ್ ನಟ್, ನಾವು ಅಂಟುವಾಳ ಅಂತ ಹೇಳ್ತೀವಿ. ಅಂಟುವಾಳನ ನೀವು ಕಾಟನ್ ಕ್ಲಾತಿಗೆ, ಕಾಟನ್ ಬಟ್ಟೆಗೆ ನೀವು ಅಂಟುವಾಳನ ಹಾಕಿ ಒಂದು 5-6 ಅಂಟುವಾಳನ ಹಾಕಿ ಚೆನ್ನಾಗಿ ಅದನ್ನ ನೀರಲ್ಲಿ ಕುಚ್ಕೊಳ್ಬೇಕು. ಬಟ್ಟೆಯನ್ನು ಆ ನೀರೊಳಗೆ ಇಟ್ಟು ಸ್ವಲ್ಪ ಆ ಬಿಸಿ ಹಬೆಯಲ್ಲಿ ಅದನ್ನ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ನೀವು ಆ ಸೋಪಿ ಸೊಲ್ಯೂಷನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು. ಆ ಸೊಲ್ಯೂಷನ್ಗೆ ಸ್ವಲ್ಪ ನೀವು ಆಮ್ಲ ಪೌಡರು ಮತ್ತು ಶೀಕೆಕಾಯಿ ಪೌಡರ್ ಎರಡನ್ನ ಮಿಕ್ಸ್ ಮಾಡಿಬಿಟ್ಟು ನೀವು ಈ ಎಲ್ಲ ಈ ಎಣ್ಣೆ ಅಪ್ಲೈ ಮಾಡಿರ್ತೀರಲ್ಲ, ಇದನ್ನ ನೀವು ಈ ಥರ ಸೊಲ್ಯೂಷನ್ ಸೋಪಿ ಸೊಲ್ಯೂಷನಿಂದ ವಾಶ್ ಮಾಡ್ಕೊಳ್ಬೋದು. ಈ ಥರ ಮಾಡ್ಕೊಂಡು ಬಂದಿದ್ದೆ ಆದರೂ ಕೂಡ ಇಂಥ ಹೇರ್ ಫಾಲ್ ಸಮಸ್ಯೆ ಇರುವಂಥವ್ರಿಗೆ ಇದು ತುಂಬ ಪರಿಣಾಮಕಾರಿ ಮನೆಮದ್ದು ಅಂತಲೇ ಹೇಳ್ಬೋದು. ಇದನ್ನು ಕೂಡ ನೀವು ಟ್ರೈ ಮಾಡ್ಕೊಳ್ಳಿ ವೀಕ್ಷಕರೇ, ಖಂಡಿತವಾಗಿಯೂ ಕೂದಲು ಇರುವಂಥ ಸಮಸ್ಯೆಯನ್ನು ನೀವು ಕಮ್ಮಿ ಮಾಡ್ಕೊಳ್ಬೋದು. ಗೊತ್ತಾಯ್ತಲ್ಲ ವೀಕ್ಷಕರೇ, ಕೂದಲು ಉದುರೋದನ್ನು ಹೇಗೆ ಕಮ್ಮಿ ಮಾಡ್ಕೊಳ್ಬೋದು ಅನ್ನೋದನ್ನ ನಾನು ನಿಮಗೆ ಈ ಮನೆಮದ್ದುಗಳ ಮೂಲಕ ತಿಳಿಸ್ಕೊಟ್ಟಿದ್ದೀನಿ. ಹೆಲ್ದಿ ಬೌನ್ಸಿ ಸಿಲ್ಕಿ ಹೇರ್ ಬೇಕು ಅಂತಂದರೆ ನಾನು ಹೇಳಿದಂಥ ಅಪ್ಲಿಕೇಶನ್ಸ್ಗಳನ್ನ ನೀವು, ನಾನೇನು ಆಯಿಲ್ಸ್ಗಳನ್ನ ಹೇಳಿದ್ದೀನಿ, ಅದೇ ರೀತಿ ಸೋಪಿ ಸೊಲ್ಯೂಷನ್ ರೆಡಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಧನ್ಯವಾದಗಳು.